ಮಾಡಿದ್ದುಣ್ಣು ಮಹಾರಾಯ, ಎಷ್ಟು ಸುಂದರವಾದ ಜಾಗ ರುದ್ರ. ಬನ್ನಿ ಇವತ್ತು ಇಲ್ಲೇ ಪಿಕ್ನಿಕ್ ಮಾಡೋಣ. ರಂಗಿಲಾ, ನೋ ಡೌಟ್ ಜಾಗಿ ತುಂಬಾ ಸುಂದರವಾಗಿದೆ, ಆದ್ರೆ ಏನೋ ನನ್ಗೆ ಸಂಶಯ ಬರ್ತಿದೆ. ಇಲ್ಲಿ ಎಲ್ಲ ಸರಿ ಇದೆಯೋ ಇಲ್ವೋ ನಾನ್ ಮೊದ್ಲು ಚೆಕ್ ಮಾಡ್ತೀನಿ. ರಂಗಿಲಾ ಹೆದರ್ಬೇಡಿ, ನಾವು ಹಿಂದಿನಿಂದ ಬರ್ತಿದ್ದೀವಿ. ರುದ್ರ ರುದ್ರ ನಿಂತ್ಕೋ, ನನ್ನ ಪಾಠ ನಿಂತ್ಕೋ ನಿಂತ್ಕೋ ಪ್ಲೀಸ್. ರುದ್ರ 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 ನನ್ಗೆ ನಂಬಿಕೆನೆ ಆಗ್ತಿಲ್ಲ. ನನ್ನ ಭಾಂಡ ಮೊದ್ಲ ಬಾರಿ ನನ್ಗೆ ಮೋಸ ಮಾಡಿಬಿಡ್ತು. ಈಗ ಅನಿಸ್ತಿತ್ತು ಅದು ನನ್ನ ಕಂಟ್ರೋಲ್ ನಲ್ಲೇ ಇಲ್ಲ ಅಂತ. ಕೆಲವೊಮ್ಮೆ ಹೀಗಾಗತ್ತೆ. ರುದ್ರ ಅಲ್ಲೋಡು, ರಿವರ್ ನಲ್ಲಿ ಎಷ್ಟೊಂದು ಫಿಶ್ ಇವೆ. ಲೆಟ್ಸ್ ಡು ಫಿಶಿಂಗ್. ಎಸ್, ನಾನು ಫಿಶಿಂಗ್ ಮಾಡ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಈ ರೀತಿ ಮೀನು ಹಿಡಿಯೋದನ್ನ ಫಿಶಿಂಗ್ ಹೇಳಲ್ಲ. ಹಲೋ ಮಕ್ಕಳೇ. ಬೇಡಿ, ನಾನೇನು ಭೂತವಲ್ಲ, ವೋಲ್ಕೇನು. ಎಲ್ಲಿ ನೋಡಿ, ಮೇಲೆ. ವೋಲ್ಕೇನು ಮಾತಾಡೋದಿಲ್ಲ, ನೀನು ಭೂತ. ರುದ್ರ ಭೂತ. ಮೈರಾ ವರುಣ್ ಹೆದರ್ಬೇಡಿ, ಅದು ಭೂತವಂತ ಖಂಡಿತಲ್ಲ. ಹಲೋ ಸರ್, ನಾನ್ ರುದ್ರ. ಇವ್ರು ನನ್ನ ಗೆಳೆಯರು ಮೈರಾ ವರುಣ್ ರಂಗಿಲಾ. ತಾವ್ಯಾರು? ನಾನು ಈ ಜಾಗದ ಮಾಲೀಕ. ನಾನು ನಿಮ್ಮ ಗೆಳೆಯನ ಕಡಾಯಿಯನ್ನು ಇಲ್ಲಿವರೆಗೆ ಕೊಂಡು ಬಂದೆ. ಹೇಗ್ ಅನ್ನಿಸಿತು ಈ ಜಾಗ? ಬಹಳ ಚೆನ್ನಾಗಿದೆ, ತುಂಬಾ ಸುಂದರ. ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ಥ್ಯಾಂಕ್ ಯು ವೆರಿ ಮಚ್. ನಾನು ಹೆದರಿದ್ದೆ, ನಿಮಗೆ ಈ ಜಾಗ ಸರಿ ಕಾಣಿಸದಿದ್ರೆ ನೀವು ಹೆದರಿಕೊಂಡು ವಾಪಸ್ ಹೋಗ್ಬಹುದು ಅಂತ. ಅಂದ್ರೇನು, ನಮ್ಗೆ ಈ ಜಾಗ ಇಷ್ಟವಾದ್ರೂ ಕೂಡ ನಮ್ಗಂತೂ ನಮ್ಮ ಮನೆಗೆ ವಾಪಸ್ ಹೋಗ್ಲೇಬೇಕಲ್ವಾ? ಇಲ್ಲ, ಇನ್ನು ನೀವು ಎಲ್ಲೂ ಹೋಗಲಾರ್ರಿ. ನೀವು ಕಳೆದುಕೊಂಡದ್ದು ಕನಸು. ಯಾವುದು ಹತ್ತಿರವಿದೆಯೋ ಅದುವೇ ನಮ್ಮದು. ಇವತ್ತಿನಿಂದ ನನ್ನ ಈ ಕಾಡೆ ನಿಮ್ಮ ಜಗತ್ತು. ನಾವೆಲ್ಲರೂ ಕೂಡಿಕೊಂಡು ಇದ್ದು ಇಡೀ ಜೀವನ ಇಲ್ಲೇ ಇರ್ತೇವೆ. ನಾವು ಪಿಕ್ನಿಕ್ ಎಂದು ಹೊರ ಬಂದಿದ್ದು, ಪಿಕ್ನಿಕ್ ಆದ ಕೂಡಲೇ ಮನೆಗೆ ಹೋಗ್ಬಿಡ್ತೀವಿ. ನೀವಿಲ್ಲಿ ದಿನಾಲು ಪಿಕ್ನಿಕ್ ಮಾಡಬಹುದು, ಆದ್ರೆ ಹೋಗುವ ಮಾತೆತ್ಬೇಡಿ. ನಿಮ್ಗೇನ್ ಬೇಕೋ ಸಿಗತ್ತೆ. ಫಲ, ಹೂ, ತಾಜಾ ತಾಜಾ ಮೀನು ಎಲ್ಲವೂ ಸಿಗತ್ತೆ. ವಾಲ್ಕೇನೋರ್ ಅವ್ರೆ, ಈ ಜಾಗ ತುಂಬಾ ಸುಂದರವಾಗಿದೆ, ಆದ್ರೆ ಮನೆಗೆ ಯಾವ್ದೇ ಸಾಟಿ ಇಲ್ಲ, ಅದಕ್ಕಾಗಿ ನಾವು ಮನೆಗೆ ಹೋಗ್ಲೇಬೇಕು. ನಾನ್ ಹೇಳಿದ್ನಲ್ಲ, ನೀವು ವಾಪಸ್ ಹೋಗಲಾಗುದಿಲ್ಲ ಎಂದು. ನನ್ನ ಇಚ್ಛೆ ಹೊರತು ನೀವಿನ್ನೇನು ಮಾಡಲಾಗುವುದಿಲ್ಲ. ನೀವಿನ್ನು ನೆಲದ ಲೆವೆಲ್ ನಲ್ಲೇ ಹಾರಬಹುದು. ಮತ್ತೆ ಹಾ, ನನ್ನನ್ನು ಭೇಟಿ ಮಾಡಲಿದ್ರೆ ನೀವು ನನ್ನಲ್ಲಿಗೆ ಹಾರಿಕೊಂಡು ಬರಬಹುದು, ಆದ್ರೆ ವಾಪಸ್ ಕೆಳಗೆ. ಅರೇ ಮಾಡಿದ್ದುಣ್ಣು ಮಹಾರಾಯ, ನಮ್ಮನ್ನು ಯಾರಿಂದಲೂ ತಡೆಯಕ್ಕಾಗಲ್ಲ. ರಂಗಿಲಾ ನಿಲ್ಲಿ, ರಂಗಿಲಾ.
ರುದ್ರ ಸಿಪಾಯಿಸ್ಕಾ ಸಿಪಾಯಿಸ್ಕಾ ಇನ್ವಿಸಿಬಲ್ ಬಾಲ್ ಡಿಸಪಿಯರ್. ಎಲ್ಲಿ ಬರೀ ನನ್ನ ಮ್ಯಾಜಿಕ್ ನಡೆಯುತ್ತೆ, ನನ್ನದು. ಹೋಗಿ ಇನ್ನು ನಿಮ್ಮ ಜೀವನ ಎಂಜಾಯ್ ಮಾಡಿ. ಇಷ್ಟು ಫಾಸ್ಟ್ ಕನ್ಸ್ಟ್ರಕ್ಷನ್ ನಾನು ನನ್ನ ಲೈಫ್ ನಲ್ಲಿ ಹಿಂದಿನವರೆಗೆ ನೋಡಿಲ್ಲ. ನನ್ಗನ್ಸುತ್ತೆ ನಾವು ನಮ್ಮ ಮನೆಗೆ ಎಂದು ಹೋಗಲಾರೆವು. ಅರೆ ಎಲ್ಲೆಡೆ ಒಂದೇ ರೀತಿಯ ಮರಗಳು, ಗೊತ್ತೇ ಆಗ್ತಾ ಇಲ್ಲ ನಾವು ಯಾವ ಕಡೆಯಿಂದ ಬಂದಿದೀವಿ ಅಂತ. ಇಲ್ಲಾಂದ್ರೆ ಆ ಕಡೆ ಓಡಿ ಹೋಗ್ತಿದ್ವೋ ಅಲ್ವಾ? ಅಜ್ಜಯ್ಯ ಹೇಳ್ತಾರೆ, ಸಂಕಟದಲ್ಲಿ ನಮ್ಮ ಮನಸ್ಸು ಶಾಂತವಾಗಿರಿಸ್ಬೇಕು ಮತ್ತು ಧೈರ್ಯದಲ್ಲಿ ಇರ್ಬೇಕು. ನಾವು ಕೆಳಗೆ ಬಂದಾಗ ಸೂರ್ಯ ಎಲ್ಲಿದ್ದ? ಈಸ್ಟ್ ನಲ್ಲಿ. ನಾವು ಕೂಡ ನಮ್ಮ ಈಸ್ಟ್ ಡೈರೆಕ್ಷನ್ ಫಾಲೋ ಮಾಡೋಣ. ಚೆನ್ನಾಗಿದೆ, ಆದ್ರೆ ಇಲ್ಲೇ ಈಸ್ಟ್ ಡೈರೆಕ್ಷನ್ ಹೇಗೆ ಕಂಡು ಹಿಡಿತೀಯ? ಎಲ್ಲ ಕಡೆ ಒಂದೇ ರೀತಿ ಕಾಣಿಸುತ್ತೆ. ಹೋಗು ಹುಡುಕೋ ಈಸ್ಟ್. ವಾಲ್ಕೇನು, ಸೂರ್ಯ ಸೂರ್ಯನೇ, ಅವನ ಬೆಳಕನ್ನು ನೀನು ಬಚ್ಚಿಡಲಾಗುವುದಿಲ್ಲ. ಸನ್ಫ್ಲವರ್ ಕ್ರಿಯೇಟು. ಇದು ಬೆಳಗಿನ ಹೊತ್ತು. ಬೆಳಗಿನ ಹೊತ್ತು ಸನ್ಫ್ಲವರ್ ನ ಫೇಸಿಂಗ್ ಸೂರ್ಯನೆಡೆ ಇರುತ್ತೆ. ಇಲ್ಲ ರುದ್ರ, ನೀನು ಮ್ಯಾಜಿಷಿಯನ್ ಆಗಿದ್ರೆ ನಾನು ಕಮ್ಮಿ ಇಲ್ಲ. ಗೋಲು ಮಾಡು. ತಡೆಯಿರಿ ಇವರನ್ನ. ಬಿಟ್ಟು ಹೋಗುವ ವಿಚಾರ ಬಿಟ್ಟು ಬಿಡು ನೀನು, ಇಲ್ಲಾಂದ್ರೆ ನಾವಿಬ್ರು ನಿಮ್ಮೆಲ್ಲರನ್ನು ಜಜ್ಜಿ ಬಿಡ್ತೀವಿ. ಹಾಗ ಬನ್ನಿ, ಜಜ್ಜಿ ಹಾಕಿ, ನಾವು ನೋಡ್ಕೋತೀವಿ. ಕಮ್ ಆನ್ ಫ್ರೆಂಡ್ಸ್, ಫ್ಲೈ ಟು ಈಸ್ಟ್. ನಿಮ್ಮಿಬ್ಬರನ್ನು ಈಗಲೇ ನುಚ್ಚು ನೂರು ಮಾಡಿಬಿಡ್ತೀನಿ. ಹಾಗ ರುದ್ರನನ್ನು ತಡೆಯುವುದು ಅಷ್ಟು ಸುಲಭವಲ್ಲ. ಇಬ್ಬಾಯಿಸ್ಕಾಸ್ ಇಬ್ಬಾಯಿಸ್ಕಾಸ್ ಕೂಂ ಪುಷ್ಟೇನೋ.
ಒಳ್ಳೇದಾಯ್ತು, ಅವರ ಪೀಡೆ ಕಳೆದೋಯ್ತು. ಒಪ್ಪಿಕೊಳ್ಳಿ, ಇಲ್ಲಾಂದ್ರೆ ಚಟ್ನಿ ಮಾಡ್ಬಿಡ್ತೀನಿ. ರಂಗಿಲ, ಚಟ್ನಿ ನಮ್ದಲ್ಲ, ಅವರಾಗ್ತಾರೆ. ನಾವ್ ಜಂಪ್ ಹೇಳುವವರೆಗೆ ಹೀಗೆ ನಿಂತಿರಿ. ರುದ್ರ, ಈಗ್ಲಾದ್ರೂ ಜಂಪ್ ಹೇಳು, ಇಲ್ಲಾಂದ್ರೆ ನಾವ್ ಜಂಪಿಗೆ ಯೋಗ್ಯ ಇರಲ್ಲ. ನಾವ್ ಜಂಪ್. ಈ ಗೋಲು ಮೋಲು ಕೆಲ್ಸಕ್ಕೆ ಬಾರದವರು, ಫೈರ್ ಬ್ಯಾಗ್ಸ್ ಹೋಗಿ. ಓ ನೋ, ನಮ್ಮ ಹಿಂದೆ ಫೈರ್ ಬಸ್ ಬಂದಿದ್ದಾವೆ. ವೇಗವಾಗಿ ಓಡಿ, ಆದ್ರೆ ನೆಲಕ್ಕಿಂತ ಸ್ವಲ್ಪವೇ ಮೇಲೆ. ಹೆಚ್ಚು ಎತ್ತರಕ್ಕೆ ಹಾರಿದ್ರೆ ವಾಲ್ಕಿನನ್ನ ಗುಡ್ಡೆಗೆ ಬಡಿಯುತ್ತೀರಿ. ಓಡು ರುದ್ರ ಓಡು, ಎಷ್ಟು ದೂರ ಓಡ್ತೀಯ? ನೀವಿಲ್ಲಿಂದ ಎಲ್ಲಿಯೂ ಹೋಗಲಾಗುವುದಿಲ್ಲ. ರುದ್ರ, ನನ್ನ ಭಾಂಡ, ರುದ್ರ ಕಾಪಾಡು, ಕಾಪಾಡು ರುದ್ರ, ಕಾಪಾಡು. ಈ ರೀತಿ ನಾವು ಎಲ್ಲಿವರೆಗೆ ಓಡ್ತಾ ಇರೋದು? ನಮಗೆ ಇಲ್ಲಿಂದ ಹೊರಡ್ಲಿಕ್ಕಿದ್ರೆ ಎಲ್ಲವನ್ನೂ ಎದುರಿಸಲೇಬೇಕು. ಸಿಂಸುಂ, ಟ್ರೀ ವಿಂಗ್ಸ್ ಅನ್ನು ಕರೆಯಿರಿ. ನಾನು ಮನೆಯಿಂದ ಸ್ನಾನ ಮಾಡಿ ಬಂದಿದ್ದೀನಿ. ಸಾರಿ. ಮರಳಿ ಕಾಡಿಗೆ ಬಂದ್ಬಿಡು, ಇಲ್ಲಾಂದ್ರೆ ನಮ್ಮನ್ನು ನಮ್ಮ ಮನಸ್ಸಿನ ವಿರುದ್ಧ ನೀವು ತಡೆಯಲಾಗದು. ಬಾಯ್ ಬಾಯ್.
ನಿನ್ನಿಂದ ಈಗಲೂ ಹಾರಲಾಗದು. ನಾನು ಏನು ಬೆಲೆ ತೆತ್ತರೂ ನಿಮ್ಮನ್ನು ಹೋಗಲು ಬಿಡಲಾರೆ. ಲಾವಾ ಮ್ಯಾನ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ, ನಿನ್ನೀಗ ನಾನು ಬಿಡೋಲ್ಲ. ರುದ್ರ, ಆಪತ್ಕಾಲದಲ್ಲಿ ಧೈರ್ಯವೇ ದೊಡ್ಡ ಅಸ್ತ್ರ. ತನ್ನ ಮೇಲೆ ಭರವಸೆ ಇಡು. ಫೋಕಸ್ ಅಂಡ್ ಬಿಲೀಫ್ ಮಾಡಿದ್ರೆ ನೀನು ಯಾವುದೇ ಸಂಕಟದಿಂದ ಪಾರಾಗಬಹುದು. ಇಲ್ಲ, ಈಗಾಗಲೂ ಸಾಧ್ಯವಿಲ್ಲ. ವಾಲ್ಕೆನೋರಿ, ಇಷ್ಟು ಸುಂದರ ಜಾಗಿಯಿಂದ ನಿಮ್ಮ ಸಿಟ್ಟಿನಿಂದ ಕೆಡಿಸ್ಬಿಟ್ರಿ. ನೀವು ನಗ್ತಾ ಪ್ರೀತಿಯಿಂದ ಬಿಹೇವ್ ಮಾಡಿದ್ರೆ ನಾವಿಲ್ಲಿ ಪದೇ ಪದೇ ಪಿಕ್ನಿಕ್ಗೆ ಬರ್ತೀವಿ. ಪದೇ ಪದೇ ಒಂದ್ಸರಿ ಬಂದು ರುದ್ರನ ಮನ ತಣ್ಣಗಾಗಿಲ್ವಾ? ನೀನು ನಿಜವಾಗಿ ಹೇಳಿದ್ಯಾ ನೀ ನನ್ನನ್ನು ಭೇಟಿ ಆಗಲು ಪುನಃ ಬರುವೆ? ಆದ್ರೆ ನನ್ನನ್ನು ಭೇಟಿಯಾಗಲು ಯಾರು ಬರುವುದಿಲ್ಲ. ಎಷ್ಟೋ ವರ್ಷಗಳಿಂದ ನಾನೊಬ್ಬನೇ ಇದ್ದೇನೆ. ನನಗೆ ಕಂಪನಿ ಬೇಕಂತ ನಿಮ್ಮನ್ನು ನಾನು ತಡೆಯ ಬಯಸ್ತಿದ್ದೆ. ವಾಲ್ಕೆನೋರವ್ರೆ, ನನ್ಗೆ ಮೊದ್ಲಿಂದ್ಲೂ ಗೊತ್ತಿತ್ತು ನಿಮ್ಗೆ ಗೆಳೆಯರು ಬೇಕೆಂದು. ಗೆಳೆತನ ಬಲವಂತದಿಂದ ಆಗುದಿಲ್ಲ, ಪ್ರೀತಿ ಮತ್ತು ವಿಶ್ವಾಸದಿಂದ. ಇವತ್ತಿನಿಂದ ನೀವು ನಮ್ಮ ಗೆಳೆಯ. ಸಾಕು ಮಾಡಿ ವಾಲ್ಕೆನರವ್ರೆ, ನನ್ನನ್ನು ಮುಳುಗಿಸ್ತೀರಾ? ನೀವು ನಿಜವಾಗ್ಲೂ ತೆಂಗಿನಕಾಯಂತೆ, ಹೊರಗಿಂದ ಒರಟು, ಒಳಗಿಂದ ತುಂಬಾನೇ ಮೃದು. ಮಾಡಿದ್ದು ನೋ ಮಹಾರಾಯ, ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್. ಬೈ ಬೈ ವಾಲ್ಕೆನರವ್ರೆ.